ಬೆಳಗ್ಗೆ ಎದ್ದ ತಕ್ಷಣ, ನಿದ್ರೆ ನಿದ್ದ ತಕ್ಷಣ ಬಾಗಿಲಿನ ಬಳಿ ಈ ಒಂದು ಕೆಲಸವನ್ನ ಮಾಡಿ ನೋಡಿ. ಇಡೀ ದಿನ ನಿಮಗೆ ಲಕ್ಷ್ಮೀನಾರಾಯಣರ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದೆ, ಯಾರಾದರೂ ನಿಮಗೆ ಕೆಡಕನ್ನು ಬಯಸಿದ್ದಾರೆ ಅಂದರೆ ಅದಕ್ಕೂ ಕೂಡ ಅದ್ಭುತವಾದಂತಹ ವಿಶೇಷವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ನಿಮಗಿರುವಂತಹ ನೆಗೆಟಿವಿಟಿ ಪ್ರಾಬ್ಲಮ್ ಆಗಿರಬಹುದು ಅಥವಾ ಇನ್ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳಾಗಿರ್ಬೋದು, ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗಾದರೆ ಆ ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ವಿಧವಾಗಿ ಮಾಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಗಳ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾರು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಪರಿಹಾರವನ್ನು ಬಾಗಿಲು ತೆಗೆದ ತಕ್ಷಣ ಬೆಳಗ್ಗೆ ಎದ್ದಿರ್ತೀರಾ ಅಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ನೀವು ಬಾಗಿಲು ತೆರೆದ ತಕ್ಷಣ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ಏನ ಪರಿಹಾರ? ಹೌದು, ಕೇವಲ ಗಂಗಾ ಜಲದಿಂದ ಮಾಡಿಕೊಳ್ಳುವಂತಹ ಈ ಪರಿಹಾರ ನಮಗಿರುವಂತಹ ಸರ್ವ ಸಮಸ್ಯೆಗಳನ್ನ ನಿವಾರಣೆಯನ್ನ ಮಾಡುತ್ತೆ. ನಮ್ಮ ಮನೆಯನ್ನ ಯಾವ ವಿಧವಾಗಿ ನಾವು ಇಟ್ಕೊಳ್ತೀವಿ ಅದೇ ವಿಧವಾಗಿ ನಮ್ಮ ಅಭಿವೃದ್ಧಿನೂ ಕೂಡ ಆಗುತ್ತೆ ಅಂತ. ಮನೆ ಅನ್ನೋದು ಎಷ್ಟು ಶುಭ್ರವಾಗಿ ಕ್ಲೀನ್ ಆಗಿ ಇರ್ತದೆ ಅಂತಹ ಜಾಗದಲ್ಲಿ ಅಮ್ಮನವರು ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ಅಂದ್ರೆ ಲಕ್ಷ್ಮೀ ದೇವಿಯವರು. ಹಾಗಾಗಿ ಲಕ್ಷ್ಮೀ ದೇವಿಯನ್ನ ಸ್ಥಿರ ನಿವಾಸವಾಗ್ಲಿಕ್ಕೂ ಕೂಡ ಕ್ಲೀನ್ನೆಸ್ ಅನ್ನುವಂಥದ್ದು, ಶುಭ್ರತೆ ಅನ್ನುವಂಥದ್ದು ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಏನಪ್ಪ ಪರಿಹಾರ ಅಂತಂದ್ರೆ, ಈ ಒಂದು ಗಂಗಾ ಜಲವನ್ನು ಉಪಯೋಗಿಸಿ ಮಾಡಿಕೊಳ್ಳುವಂತಹ ಈ ಪರಿಹಾರ. ಹಾಗೆಯೇ ಆ ಒಂದು ಪರಿಹಾರಕ್ಕೂ ಮುಂಚೆ ಮನೆಯನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದಾಗಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮೀ ದೇವಿ ವಾಸವಾಗ್ತಾಳೆ ಅನ್ನುವಂತಹ ಕುರಿತದಂತಹ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಯಾರ ಮನೆಯಲ್ಲಿ ಕ್ಲೀನ್ಲೆಸ್ ಇರೋದಿಲ್ಲ, ಕ್ಲೀನ್ನೆಸ್ ಅನ್ನೋದಿಲ್ಲ, ಶುಭ್ರತೆ ಇಲ್ಲ, ಶುಚಿ ಶುಭ್ರತೆ ಅನ್ನೋದಿಲ್ಲ ಅಂತಾರೆ, ಅಂತಹ ಮನೆಯಲ್ಲಿ ದರಿದ್ರ ಲಕ್ಷ್ಮೀ ದೇವಿ ಇರ್ತಾಳೆ. ಆ ದರಿದ್ರ ಲಕ್ಷ್ಮಿಯನ್ನ ಓಡಿಸ್ಬೇಕು, ಲಕ್ಷ್ಮೀ ದೇವಿನ ಸ್ಥಿರನಿವಾಸವಾಗಿಸ್ಬೇಕು ಅಂದ್ರೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ. ನೀವು ಪ್ರತಿನಿತ್ಯವೂ ಕೂಡ ಮನೆಯ ಕಸವನ್ನ ಗುಡಿಸ್ತೀರಲ್ವಾ, ಮನೆಯ ಕಸವನ್ನೆಲ್ಲ ಗುಡಿಸ್ಕೊಂಡ ನಂತರ ವಾರಕ್ಕೊಂದ್ಸತಿ ಎರಡು ಸತಿ ಆದ್ರೂ ನಾವು ಮನೆಯನ್ನ ನೆಲ ಸಾರಿಸ್ಕೊಳ್ತೀವಿ. ಆ ರೀತಿಯಾಗಿ ಎರಡು ಮೂರು ಸತಿ ನೆಲವನ್ನ ಸಾರಿಸ್ಕೊಳ್ಳುವಂತ, ದಿಸ ಬಿಟ್ಟು ದಿಸ ನೆಲವನ್ನ ಸಾರಿಸ್ಕೊಳ್ಳುವಂತ ಅಭ್ಯಾಸ ಇರುವಂತಹವರು ಈ ಒಂದು ಕೆಲಸವನ್ನ ಮಾಡಿ. ಡೈಲಿ ಸಾರಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು, ಅಟ್ಲೀಸ್ಟ್ ಈ ದಿನ ಬಿಟ್ಟು ದಿನ ಸಾರಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಈ ರೀತಿಯಾಗಿ ಮಾಡ್ಕೊಳ್ಳಿ. ಏನ್ ಮಾಡ್ತೀರಪ್ಪ ಅಂದ್ರೆ, ನೆಲ ಸಾರಿಸುವಾಗ ಮಪ್ಪಿಂಗ್ ಮಾಡುವಾಗ ನೀವು ಆ ಒಂದು ನೆಲ ಸಾರಿಸುವಂತಹ ನೀರಿಗೆ ಸ್ವಲ್ಪ ಒಂದಷ್ಟು ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಹಾಗೂ ಅರಿಶಿಣವನ್ನ ಹಾಕೊಂಡು ನೆಲವನ್ನ ಸಾರಿಸೋದ್ರಿಂದಾಗಿ, ಹಾಗೂ ಆ ನೆಲ ಸಾರಿಸಿದ ನಂತರದಲ್ಲಿ ನೀವು ಯಾವತ್ತಾವತ್ತಿನ ನೆಲವನ್ನ ಸಾರಿಸ್ತೀರ ಅದೇ ಸಮಯದಲ್ಲಿ ಹೊಸ್ತಿಲನ್ನು ಕೂಡ ಅದೇ ನೀರಿನಲ್ಲಿ ಹೊರಿಸ್ಕೊಂಡು ಆ ಒಂದು ಹೊಸ್ತಿಲಿಗೆ ಅರಿಶಿಣ ಕುಂಕುಮಗಳನ್ನ ಇಡೋದ್ರಿಂದಾಗಿ ಮನೆಗೆ ಲಕ್ಷ್ಮೀ ದೇವಿಯ ಪ್ರವೇಶವಾಗುತ್ತೆ. ದೃಢಲಕ್ಷ್ಮಿ ನಾನು ಹೇಳ್ದಾಗೆ ಉಪ್ಪಿನಿಂದ ಹಾಗೂ ಅರಿಶಿಣದಿಂದ ಈ ಪರಿಹಾರವನ್ನ ಮಾಡ್ಕೊಳ್ಳಿ, ಆಗ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಆಗಮನ ಆಗುತ್ತೆ, ಹಾಗೂ ಈ ಒಂದು ವಿಧವಾದಂತಹದ್ದು ದರಿದ್ರ ಲಕ್ಷ್ಮೀ ದೇವಿ ಮನೆಯಿಂದ ಹೊರಹೋಗ್ತಾಳೆ. ಹಾಗೆಯೇ ಇನ್ನು ನಾನು ಹೇಳಿದಂತಹ ಗಂಗಾ ಜಲದ ಪರಿಹಾರ, ಗಂಗಾ ಜಲ ಅನ್ನೋದು ಬಹಳ ಪವಿತ್ರಮಯವಾದಂತಹ ನದಿಯ ನೀರು. ಈ ಒಂದು ಹಿಂದೂಗಳಿಗೆ ಪವಿತ್ರಮಯವಾದಂತಹ ಒಂದು ಗಂಗಾ ಜಲ ಅನ್ನುವಂತಹ ಗಂಗಾ ಜಲದಿಂದ ನಾವು ಪ್ರತಿನಿತ್ಯವೂ ಆಗಲ್ಲ ಅಂತದ ಪಕ್ಷದಲ್ಲಿ ಕೇವಲ ವಾರಕ್ಕೊಂದೇ ಒಂದು ದಿನವಾದರೂ ಕೂಡ ಗಂಗಾ ಜಲದಿಂದ ನಮ್ಮ ಹೊಸ್ತಿಲನ್ನ, ನಮ್ಮ ಮನೆಯ ಮೇನ್ ಎಂಟ್ರೆನ್ಸ್ನ ಹೊಸ್ತಿಲನ್ನ ತೊಳ್ಕೊಳ್ಳೋದ್ರಿಂದಾಗಿ ಎದ್ದ ತಕ್ಷಣದ ನಂತರದಲ್ಲಿ ಬಾಗಿಲು ತೆಗಿತೀವಲ್ಲ, ಎದ್ದ ನಂತರ ಆ ಬಾಗಿಲಿನ ತೆರೆದ ತಕ್ಷಣ ನಾವು ಹೊಸ್ತಿಲನ್ನ ತೊಳ್ಕೊಳ್ಳೋದ್ರಿಂದಾಗಿ ನಮ್ಮ ಮನೆಗೆ ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜಿ ಅಥವಾ ದುಷ್ಟಶಕ್ತಿಗಳ ಪ್ರಭಾವ ಅನ್ನೋದು ಮನೆಯ ಒಳಗೂ ಕೂಡ ಸುಳಿಯೋದಿಲ್ಲ. ಹಾಗಾಗಿ ಆ ರೀತಿಯಾಗಿ ಗಂಗಾ ಜಲದಿಂದ ಈ ಒಂದು ಮನೆಯ ಒಂದು ಹೊಸ್ತಿಲನ್ನ ತೊಳ್ಕೊಳ್ಳುವಂಥ ವಿಧಾನವನ್ನು ಮಾಡಿ. ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ, ಆನ್ಲೈನ್ ಅಲ್ಲಿ ಸಿಗುತ್ತೆ. ಹಾಗೇನೆ ಶಾಪ್ಗಳಲ್ಲೂ ಕೂಡ ಈ ಒಂದು ಪೂಜಾ ಸಾಮಗ್ರಿಗಳನ್ನ ಮಾರುವಂತಹ, ವಿಶೇಷ ಪೂಜಾ ಸಾಮಗ್ರಿಗಳನ್ನ ಮಾರುವಂತಹ ಗಂದಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಗಂಗಾ ಜಲ ಅನ್ನುವಂತಹದ್ದು. ಅದನ್ನ ನೀವು ತೆಂದು ಅದನ್ನ ನೀವು ಕೂಡ ಉಪಯೋಗಿಸ್ಕೊಳ್ಬಹುದು. ಇಲ್ಲ, ನಮ್ಗೆ ಅದಾಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ ಅಂತ ಪಕ್ಷದಲ್ಲಿ ನೀವು ಈರ್ದಂತಹ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬಹುದು. ಅದಕ್ಕೆ ಆಲ್ಟರ್ನೇಟ್ ಆಗಿ ಏನ್ ಮಾಡಬಹುದಪ್ಪ ಅಂತಂದ್ರೆ, ನಿಮ್ಮ ಮನೆಯಲ್ಲಿರುವಂತಹ ನೀರನ್ನೇ, ಶುದ್ಧವಾದಂತಹ ನೀರನ್ನೇ ತಾಮ್ರದ ಚೊಂಬಿನಲ್ಲಿ ರಾತ್ರಿಯ ತುಂಬಿಟ್ಟು ತಾಮ್ರದ ಚೊಂಬಿನಲ್ಲಿ ಆ ನೀರನ್ನ ಬೆಳಗ್ಗೆ ಎದ್ದು ತಕ್ಷಣ ಹೊಸ್ತಲನ್ನ ತೊಳೆಯುವುದರಿಂದಾಗಿ, ಆ ನೀರಿನಿಂದಾಗಿ ಅದು ಕೂಡ ಬಹಳ ಪವಿತ್ರಮಯವಾದಂತಹ ನೀರಾಗಿರೋದ್ರಿಂದಾಗಿ ಅದರಿಂದಲೂ ಕೂಡ ನಮಗೆ ಅನುಕೂಲತೆಗಳಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೂ ಮನೆಯಲ್ಲಿ ಅದರಿಂದ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಆಗ ನೆಗೆಟಿವ್ ಎನರ್ಜಿ ಬರದಲ್ಲಿಂದಾಗ ಹಣಕಾಸು ಕೂಡ ಅನುಕೂಲವಾಗುತ್ತೆ. ಇನ್ನು ಕೆಲವರಿಗೆ ನೆಗೆಟಿವಿಟಿ ಪ್ರಾಬ್ಲಮ್ ಇಂದಾಗಿ ಬಹಳಷ್ಟು ತೊಂದರೆಗಳಿಗೆ ಒಳಗಾಗಿರ್ತಾರೆ.
ಕೆಲವ್ರಿಗೆ ಕಟ್ಟು ಹೊಡೆದಿರ್ತಾರೆ ಅಥವಾ ಇನ್ನೇನೇನೋ ಹೇಳ್ತಿರ್ತಾರಲ್ವ, ಯಾರೋ ನಮ್ಗೇನೋ ಹಾಕ್ದವ್ರು ಏನೋ ಮಾಡಿಸಿದ್ದಾರೆ ಅಂತ. ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬಹಳ ಸಿಂಪಲ್ ಆಗಿರುವಂತಹ ಮಾರ್ಗ ಯಾವ್ದಪ್ಪ ಅಂದ್ರೆ ಮೆಣಸಿನಕಾಯಿ. ಮೆಣಸಿನಕಾಯಿಯಿಂದ ಮಾಡ್ಕೊಳ್ಳುವಂಥ ಪರಿಹಾರ, ಬೆಳಗ್ಗೆ ಆದ್ರೂ ಮಾಡ್ಕೊಳ್ಳಿ, ಸಾಯಂಕಾಲ ಆದ್ರೂ ಮಾಡ್ಕೊಳ್ಳಿ, ಕಸ ಗುಡಿಸೋಕ್ಕೂ ಮುಂಚೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಸಾಯಂಕಾಲ ಕಸ ಉಡ್ಸೋಕ್ಕೂ ಮುಂಚೆ 7 ಮೆಣಸಿನಕಾಯಿನ ತೆಗೆದುಕೊಳ್ಳಿ, ಒಣಗಿರುವಂತಹ ಮೆಣಸಿನಕಾಯಿನ, ಹಾಗೂ 1-7 ಕರ್ಪೂರವನ್ನ ತೆಗೆದುಕೊಳ್ಳಿ. ಇದನ್ನ ನಿಮ್ಮ ಮನೆಯ ಮಧ್ಯದ ಹಾಲ್ನಲ್ಲಿ ಇಟ್ಟು, ಹಾಲ್ನ ಮಧ್ಯಭಾಗದಲ್ಲಿ ಒಂದು ಪ್ಲೇಟ್ನಲ್ಲೋ ಅಥವಾ ಒಂದು ಏನಾದರೂ ಒಂದು ವಸ್ತು ಮೇಲೆ ಇಟ್ಟು ಆ ಒಂದು 7 ಮೆಣಸಿನಕಾಯಿ 7 ಕರ್ಪೂರವನ್ನ ಬೆಳಗಿಸಿ, ಅದು ಚೆನ್ನಾಗಿ ಹತ್ತು ಹುರಿದು ಆದ ನಂತರ ಹೊಗೆ ಅನ್ನುವಂಥದ್ದು ಮನೆಗೆಲ್ಲ ಹರಡಿದಾಗ, ಮನೇಲಿ ಏನೇ ನಿಮಗೆ ಕೆಟ್ಟದ್ದೇನಾದರೂ ಮಾಡಿದ್ರು ಅಥವಾ ನಿಮ್ಗೆ ಏನಾದರೂ ಪ್ರಯೋಗಗಳಾಗಿದ್ರು ಅದೆಲ್ಲವೂ ಕೂಡ ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರಗೋಗುತ್ತೆ. ಆನಂತರ ಅದು ಉರಿದ ನಂತರ ಎಲ್ಲ ಬೂದಿದ ನಂತರ ಅದನ್ನು ಕಸ ಗುಡಿಸಿ ಹಚ್ಚಿ ಹಾಕಿ. ಈ ರೀತಿಯಾಗಿ ನೀವು ಮಂಗಳವಾರದ ದಿನ, ಶುಕ್ರವಾರದ ದಿನ, ಒಳ್ಳೆಯ ಶುಭ ದಿನಗಳು, ಅಮಾವಾಸ್ಯೆ, ಪೌರ್ಣಮಿಯ ದಿನಗಳಲ್ಲಿ ಮಾಡ್ಕೊಳ್ಳೋದ್ರಿಂದಾಗಿ ಬಹಳಷ್ಟು ಅನುಕೂಲತೆಯನ್ನು ಮಾಡ್ಕೊಳ್ತಾ ಹೋಗ್ತೀರಿ. ಹಾಗೂ ನಿಮ್ಮ ಮನೆಗಿರುವಂಥ ಕೆಟ್ಟ ದುಷ್ಟಶಕ್ತಿಗಳ ಪ್ರಭಾವ ಕೂಡ ನಿವಾರಣೆ ಆಗುತ್ತೆ. ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ, ಖಂಡಿತ ಅನುಕೂಲವಾಗುತ್ತೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.